ಫ್ರೆಂಡ್ಸ್, ರೈತ ಬಂಧು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮಹಾಗಣಿ ಜೊತೆಗೆ ನಾನು ಯಾವ ರೀತಿ ಮಿಶ್ರ ಬೆಳೆ ಮಾಡೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಮತ್ತು ನನ್ನ 1.5 ಎಕರೆ ಹೊಲದಲ್ಲಿ ನಾನು ಮಹಾಗಣಿಗೆ ಜೊತೆ ಯಾವೆಲ್ಲ ಮಿಶ್ರ ಬೆಳೆ ಮಾಡಿದ್ದೀನಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮೊದಲ ಸಲ ನನ್ನ ಚಾನಲನ್ನು ವಿಸಿಟ್ ಮಾಡ್ತಿದ್ರೆ ಕೆಂಪು ಕಲರ್ ಬಟನ್ನಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ನಮ್ಮ ತೋಟದಲ್ಲಿದ್ದೀನಿ. ಇದು ನನ್ನ 1.5 ಎಕರೆ ಮಹಾಗಣಿ ಪ್ಲಾಂಟೇಷನ್. ನೋಡಿ, ಮಹಾಗಣಿ ಗಿಡಗಳು ಯಾವ ರೀತಿ ಬೆಳೆದಿದ್ದಾವೆ. ಅದರ ಜೊತೆಯಲ್ಲಿ ನಾನು ಇವತ್ತು ಏನು ಮಿಶ್ರ ಬೆಳೆ ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. 1.5 ಎಕರೆಯಲ್ಲಿ ನನಗೆ 400 ಮಹಾಗಣಿ ಗಿಡಗಳು ಕುಂತಿದ್ದಾವೆ. ಅದರ ನಡುವೆ ಒಂದು ಮಹಾಗಣಿ ಮತ್ತು ಇನ್ನೊಂದು ಮಹಾಗಣಿ ಮಧ್ಯದಲ್ಲಿ ನಾನು ಪೇರಲೆ ಸೀಬೆ ಗಿಡ, ಈ ಹಿಂದೆ ಒಂದು ಸೀಬೆ ಗಿಡಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಸೀಬೆ ಗಿಡ, ಎರಡು ಮಹಾಗಣಿ ಮಧ್ಯ ಪಕ್ಕದಲ್ಲಿ ಒಂದು ಸೀಬೆ ಗಿಡವನ್ನು ನಾನು ಹಾಕಿದ್ದೀನಿ. ನೋಡಿ, ಇಲ್ಲಿ ತೋರಿಸ್ತೀನಿ ನಿಮಗೆ ವಿಡಿಯೋದಲ್ಲಿ. ಒಂದು ಮಹಾಗಣಿ ಇದೆ ಮತ್ತು ಈ ಕಡೆಗೆ ಒಂದು ಮಹಾಗಣಿ ಇದೆ. ಅದರ ನಡಕ ಮಧ್ಯದಲ್ಲಿ ನಾನೊಂದು ಪೇರ್ಲ ಅಂದರೆ ಸೀಬೆ ಗಿಡವನ್ನು ಹಾಕಿದ್ದೀನಿ. ನನಗೆ ಸೀಬೆ ಗಿಡಗಳು 200 ಗಿಡಗಳನ್ನು ನಾನು ಸೀಬೆ ಗಿಡ ಹಾಕಿದ್ದೀನಿ. ನೋಡಿ, ಸಾಲೆಲ್ಲ ಸೀಬೆ ಗಿಡದ ಸಾಲಾಗಿರುತ್ತೆ. ತೋರಿಸ್ತೀನಿ ಈ ರೀತಿ ಎರಡು ಮಹಾಗಣಿಯ ಮಧ್ಯದಲ್ಲಿ ನಾನೊಂದು ಸೀಬೆ ಗಿಡವನ್ನು ಹಾಕಿದ್ದೀನಿ. ಅದಾದ ನಂತರ ನಾನು ಯಾಕೆಂದರೆ ಮಹಾಗಣಿಗೆ ಸಂಬಂಧಪಟ್ಟಂಗೆ ಯಾಕೆ ಕೃಷಿ ವಿಡಿಯೋ ಮಾಡ್ತಿರ್ತೀನಿ ಅಂದರೆ, ನನ್ನ ಹೊಲದಲ್ಲಿ 1.5 ಎಕರೆಯಲ್ಲಿ ಇರೋದೇ ಅದು, ನಂದು ಹೊಲ ಇರೋದೇ ಅಷ್ಟು, 1.5 ಎಕರೆ ಇದೆ. ಅದರಲ್ಲಿ ನಾನು ಪ್ರೆಸೆಂಟಾಗಿ ಏನು ಬೆಳೀತಾ ಇರ್ತೀನೋ ಅದಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋ ಮಾಡಾಕ್ತೀನಿ. ಯಾರೋ ಹೇಳಿದ್ದು ಸುಮ್ಮನೆ ವಿಡಿಯೋ ಮಾಡೋಕ್ಕಲ್ಲ, ನಾನು ಏನು ಬೆಳೀತಾ ಇರ್ತೀನೋ ನಾನು ಅದಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋ ಮಾಡಾಕ್ತಿರ್ತೀನಿ. ಅದಕ್ಕೆ ನಾನು ಹೊಲದಲ್ಲಿ ಏನಾಗ್ತೀನೋ ಅದನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ ವಿಡಿಯೋಗಳಲ್ಲಿ. ಎಲ್ಲರ ಮಧ್ಯೆ ಈ ಸೀಬೆ ಗಿಡ ಆದ ನಂತರ ಎರಡು ಮಹಾಗಣಿಯ ಪಕ್ಕ ಒಂದು ತ್ಯಾಗದ ಗಿಡ ಅಂದರೆ ಟೀಕ್ ಗಿಡ ಅಂತಾರಲ್ಲ, ಔಟ್ಡೋರ್ಗೆ ಸಂಬಂಧಪಟ್ಟ ಟೀಕನ್ನು ಹಾಕಿದ್ದೀನಿ ನಾನು. ನೋಡಿ, ಎರಡು ಮಹಾಗಣಿಯ ಪಕ್ಕ ಒಂದು ಟೀಕ್ ಹಾಕಿದ್ದೀನಿ. ಇದು ಸ್ವಲ್ಪ ಅಂತರ ಜಾಸ್ತಿ ಆಗಬೇಕಿತ್ತು, ನಾನು ಇದೊಂದು ತಪ್ಪು ಮಾಡಿದ್ದೀನಿ. ಸ್ವಲ್ಪ ಅಂತರ ಜಾಸ್ತಿ ಮಾಡಿ ಹಾಕೋರಾದರೆ ನಡುಕ್ಕೆ ಹಾಕ್ಬೋದು. 1 ಎಕರೆಗೆ ಆಗುವಷ್ಟು ನಾನು ಸೀಬೆ ಹಾಕಿದ್ದೀನಿ ನಡುಕ್ಕೆ, ಎರಡು ಮಹಾಗಣಿ ಪಕ್ಕ. ಮತ್ತು ಒಂದು 1/2 ಎಕರೆಯಲ್ಲಿ ಎರಡು ಮಹಾಗಣಿ ಪಕ್ಕ ಒಂದು ಟೀಕ್ ಅಂದರೆ ತ್ಯಾಗದ ಗಿಡ ಅಂತಾರಲ್ಲ, ಆ ಟೀಕ್ ಹಾಕಿದ್ದೀನಿ. ನೋಡಿ, ಇಲ್ಲಿ ತೋರಿಸ್ತೀನಿ. ಅದು ಮಹಾಗಣಿಗಿಂತೂ ಅತಿ ಹೆಚ್ಚಿನ ಹೈಟ್ ಬೆಳೆದಿದೆ. ಅದು ಮಹಾಗಣಿಗಿಂತ ತ್ಯಾಗನೂ ಸಹ ಚೆನ್ನಾಗಿ ಬೆಳೆದಿದೆ ಅಂತ ಹೇಳ್ತಿದ್ದೀನಿ. ನೋಡಿ, ಎರಡು ಮಹಾಗಣಿಯ ಪಕ್ಕ ಒಂದು ತ್ಯಾಗದ ಗಿಡ ಅಂದರೆ ಇಲ್ಲಿಗೆ 3 ಬೆಳೆ ಆಯಿತು ನಂದು. ಒಂದು ಮಹಾಗಣಿ, ಒಂದು ಟೀಕ್, ಮತ್ತು ಒಂದು ಸೀಬೆ, 3 ಆಯಿತು. ಅದಾದ ನಂತರ ಹಾಗೆ ಒಂದೆರಡು ಸೀಬೆ ಗಿಡವೂ ಇವೆ, ಹಾಗೆ ಒಂದೆರಡು ಸಪೋಟೊ ಗಿಡ ಸಹ ಇವೆ. ನೋಡಿ, ಇದು ಸಪೋಟೊ ಗಿಡ ತೋರಿಸ್ತಾ ಇದ್ದೀನಿ. ಒಂದು 2-3 ಸಪೋಟೊ ಗಿಡನ ಹಾಕಿದ್ದೀನಿ ನಾನು ಮನೆ ಯೂಸಿಗೋಸ್ಕರ. ಅದಾದ ನಂತರ ಒಂದು 7-8 ನಿಂಬೆ ಗಿಡವನ್ನು ಸಹ ಹಾಕಿದ್ದೀನಿ ನನ್ನ ನಡುಕ್ಕೆ. ಅಲ್ಲೊಂದು ನಿಂಬೆ ಗಿಡ ಸಹ ಹಾಕಿದ್ದೀನಿ, ಒಂದು 7-8. ಹಾಗೆ ಮತ್ತು ನಡುಕ್ಕೆ ಅದರ ಜೊತೆಯಲ್ಲಿ ಕರಿಬೇವಿನ ಸಸಿ, ಮತ್ತು ಮನೆ ಯೂಸಿಗೆ ಮತ್ತು ಸಣ್ಣಪುಟ್ಟ ಸಂತೆಗಳಿಗೆ ಒಯ್ಯೋಕ್ಕಾಗುತ್ತಂತೆ ಕರಿಬೇವಿನ ಸಸಿ ಗಿಡನ ಹಾಕಿದ್ದೀನಿ. ಇದೆಲ್ಲ ನಮ್ಮ ಮನೆಯಲ್ಲೇ ಮುರಿದು ಬಿಟ್ಟಿದ್ದಾರೆ, ಮೊನ್ನೆ ಫಂಕ್ಷನ್ ಇದ್ದಕ್ಕೆ ಎಲ್ಲ ಮುರಿದು ಈ ರೀತಿ ಮಾಡಿದ್ದಾರೆ ಗಿಡಗಳನ್ನು. ಮತ್ತು ಬೆಳೆಯುತ್ತದೇನು ನಾವು ನೋಡಿ, ಇಲ್ಲಿ ಚಿಗಿತಾ ಇದೆ ನೋಡಿ, ಈ ರೀತಿ ಮತ್ತು ಮುರಿದ್ರೂ ಸಹ ಚಿಗಿತ ಅದು. ಅದೇನು ತೊಂದರೆ ಇಲ್ಲ, ಒಂದು 7-8 ಕರಿಬೇವಿನ ಗಿಡಗಳು ಹಾಕಿದ್ದೀನಿ. ಮೇನಾಗಿ ಬಂದುಬಿಟ್ಟು ಈ ನಡುಕ್ಕೆ ನೋಡ್ಬೋದು ನೀವು, ಆ ಕಡೆ ಈ ಕಡೆ ಮಹಾಗಣಿ ಜೊತೆ ನಡುಕ್ಕೆ ಖಾಲಿ ಇದೆ. ಅದನ್ನು ನಾನು ಯಾವಾಗೂ ಖಾಲಿ ಬಿಡೋದಿಲ್ಲ, ಅದರಲ್ಲಿ ಒಂದು ಇಂಟರ್ ಕ್ರಾಪ್ ಮಾಡೇ ಮಾಡ್ತಿರ್ತೀನಿ. ಈ ಹಿಂದೆ ಒಂದು ವಿಡಿಯೋದಲ್ಲಿ ಮಾಡಿದ್ದೆ ನಿಮಗೆ, ಟೊಮೊಟೊ ಗಿಡ ಹಾಕಿದ್ದು, ಟೊಮೊಟೊ ಹಾಕಿದ್ದು ನಾನು ಹಿಂದೆ ಒಂದು ವಿಡಿಯೋ ಮಾಡಾಕಿದ್ದೀನಿ. ಆ ವಿಡಿಯೋ ನೋಡಿಲ್ಲಂದರೆ ಮೇಲೆ ಈ ಕಡೆಯಲ್ಲಿ ಹಾಕ್ತೀನಿ, ಆ ವಿಡಿಯೋ ನೋಡಿ ಯಾರದ. ಅದನ್ನು 2 ಲಕ್ಷಕ್ಕೆ ನಾನು ನಡುಕ್ಕೆ ಇಂಟರ್ ಕ್ರಾಪ್ ಆಗಿ ಟೊಮೊಟೊವನ್ನು ಬೆಳೆದಿದ್ದೆ, ಅವಾಗ ರೇಟ್ ಇತ್ತು. ಈಗ ಸಹ ಇಂಟರ್ ಕ್ರಾಪ್ ಆಗಿ ನಾನು ಸೌತೆಕಾಯಿ, ನೋಡಿ ಸೌತೆಕಾಯಿಯನ್ನು ಹಾಕಿದ್ದೀನಿ ಇಂಟರ್ ಕ್ರಾಪ್ ಆಗಿ ನಡುಕ್ಕೆ. ನೋಡಿ, ಒಂದು 10 ದಿನ ಆಗಿದೆ ಸೌತೆಕಾಯಿ ಹಾಕಿ, ಈ ರೀತಿ ಬೆಳೆದಿದೆ ಸೌತೆಕಾಯಿ. ನಡುಕ್ಕೆ ಇಂಟರ್ ಕ್ರಾಪ್ ಹಾಕಿ ಹಾಕಿರೋದು ಇದು. ನೋಡಿ, ಆ ಕಡೆ ಈ ಕಡೆ ನಡುಕ್ಕೆ ಗ್ಯಾಪ್ ಇದೆ, ಆ ಗ್ಯಾಪ್ನಲ್ಲೇ ನಾನು 2 ಅರಿ ಮಾಡಿ ನಾನು ಇಂಟರ್ ಕ್ರಾಪ್ ಆಗಿ ಸೌತೆಕಾಯಿ ಹಾಕಿದ್ದೀನಿ. ಈಗ ಸೌತೆಕಾಯಿ ಸಹ 300 ರೂಪಾಯಿ 400 ರೂಪಾಯಿ ಬಾಕ್ಸಿಗಿದೆ, ಹಾಗಾಗಿ ನಾನು ಸೌತೆಕಾಯಿಯನ್ನು ಇಂಟರ್ ಕ್ರಾಪಾಗಿ ಹಾಕಿದ್ದೀನಿ. ಈ ರೀತಿ ಮಾಡೋದಂದರೆ ನೀವು ಕೃಷಿಯಲ್ಲಿ, ಈ ಮಹಾಗಣಿ ಕೃಷಿಯಲ್ಲಿ ನೀವು 7-8 ವರ್ಷ ಆರಾಮಾಗಿ ಇಂಟರ್ ಕ್ರಾಪ್ನಿಂದನೂ ಸಹ ನೀವು ಆದಾಯವನ್ನು ಪಡಿಬೋದು. ಈ ರೀತಿ ಮಾಡೋದರಿಂದ ಕೃಷಿಯಲ್ಲಿ ಯಾವುದೇ ಲಾಸನ್ನು ಅನುಭವಿಸೋಕೆ ಚಾನ್ಸ್ ಇಲ್ಲ ಅಂತ ಹೇಳ್ತೀನಿ. ನೋಡಿ, ಒಂದು 10 ದಿನ ಆಗಿದೆ ಹಾಕಿ, ಒಂದು 4
ನೀರ್ಲೆಹಣ್ಣಿನ ಗಿಡನೇ ಇದೆ ನೋಡಿದ್ದೀನಿ, ನೀರ್ಲೆಹಣ್ಣಿನ ಗಿಡ ತೋರಿಸ್ತಾಯಿದ್ದೀನಿ. ನೀರಳೆ ಹಣ್ಣು ಆ ಗಿಡ ಇದೆ, ಒಂದು ಕಡೆಗೆ ಒಂದು ನಾಲ್ಕೈದು ಗಿಡ ಹಚ್ಚಿದ್ದೀನಿ. ಹಾಗೆ ನಮ್ಮ ಮಮ್ಮಿಯವರು ನೋಡಿ, ಕೊತ್ತಂಬರಿ, ಹುಳಿಚಿಕ್ಕ ಈ ರೀತಿ ತರಕಾರಿಗೆ ಬೇಕಾದಂಥ ಸೊಪ್ಪುಗಳನ್ನು ಸಹ ನಡಕೆ ನೋಡಿ. ಇದು ಕೊತ್ತಂಬರಿ ಇದು ನೋಡಿ, ಎಲ್ಲ ಕೊಂಡ್ಕೊಂಡು ತಿನ್ನೋಕ್ಕಂತೂ ಈ ರೀತಿ ನಾವು ಹೊಲದಲ್ಲೇ ಹಾಕಿನೋದ್ರಿಂದ ನಡಕೆ ನಾವು ಯಾವುದೇ ರೀತಿ ಖರ್ಚು ಮಾಡಬೇಕಾಗಿಲ್ಲ. ನಮ್ಮ ಹೊಲದಲ್ಲೇ ನಾವೆಲ್ಲ ತರಕಾರಿಗಳನ್ನು ಬೆಳ್ಕೊಂಡ್ಬಿಡ್ಬೋದು. ಮನೆಗೋಸ್ಕರ ಹಾಕಿರೋದು ಇದೆಲ್ಲ. ಇಲ್ಲೊಂದಿದೆ ನೀರ್ಲೆಹಣ್ಣಿನ ಗಿಡ, ಮತ್ತು ಆ ಕಾರ್ನಾರಿಗೆ ಒಂದಿದೆ. ಕಾರ್ನಾರಿಗೆ ನಾನು ನೀರ್ಲೆಹಣ್ಣಿನ ಗಿಡ ಹಾಕಿದ್ದೀನಿ ಒಂದು ನಾಲ್ಕೈದು ಮನೆ ಯೂಸಿಗೆ, ಮತ್ತು ಹಾಗೆ ದೊಡ್ಡವಾದರೆ ಅವನ್ನು ಮಾರಕ್ಕೂ ಬರುತ್ತೆ ಅಂತ ಹಾಕಿದ್ದೀನಿ ಅಷ್ಟೇ. ಮಧ್ಯದಲ್ಲಿ ಯಾವುದೇ ಇಂಟರ್ ಕ್ರಾಪನ್ನು ಬೆಳ್ಕೋಬೋದು, ಅಂದರೆ 2-3 ತಿಂಗಳಲ್ಲಿ ಬರುವಂಥ ಯಾವುದೇ ಇಂಟರ್ ಕ್ರಾಪ್ಗಳನ್ನು ಬೆಳ್ಕೋಬೋದು. ನಮ್ಮ ಕಡೆ ತರಕಾರಿ ಸ್ವಲ್ಪ ಡಿಮ್ಯಾಂಡ್ ಇರೋದರಿಂದ ನಾವು ತರಕಾರಿಯನ್ನು ಮಾಡ್ತಿರ್ತೀನಿ ಯಾವಾಗಲೂ ನಡುಕೆ. ನೀವು ಸಹ ನಿಮ್ಮ ಕಡೆಗೆ ತರಕಾರಿ ಇದ್ದರೆ, ತರಕಾರಿ ಅಥವಾ ಫ್ಲವರ್ಸ್ ಹೂವಿನ ಗಿಡ ಇರುತ್ತೆ, ಹೂವಿಗೆ ಬೇಡಿಕೆ ಇರುತ್ತೆ, ಆ ಥರ ಹೂವಿನ ಗಿಡಗಳನ್ನು ಸಹ ನೀವು ನಡುಕೆ ಇಂಟರ್ ಕ್ರಾಪಾಗಿ ಬೆಳ್ಕೋಬೋದು. ಇದೇ ರೀತಿ ನೀವು ಬೆಳ್ಕಂದರೆ ನಿಮಗೆ ಪ್ರತಿ ವರ್ಷವೂ ಸಹ ಇದರಿಂದ ಆದಾಯ ಇರುತ್ತೆ. ನೀವು 10 ವರ್ಷ ಮಹಾಗಣಿ ಹೂವೋಸ್ಕರ ಕಾಯಬೇಕಾಗಿಲ್ಲ, ಅದರ ಜೊತೆಗೆ ಇದನ್ನು ಸಹ ನಿಮಗೆ ಬರುತ್ತೆ, ಯಾವುದೇ ರೀತಿಯ ಲಾಸು ಇರುವುದಿಲ್ಲ. ನೋಡಿ ಇಲ್ಲ ನಾನು ತೋರಿಸ್ತಾ ಇರ್ತೀನಿ, ಈಗ ನಮ್ಮ ಅಪ್ಪಾಜಿಯವರು ಔಷಧಿಯನ್ನು ಸ್ಪ್ರೇ ಮಾಡ್ತಿದ್ದಾರೆ ಈ ಸೌತೆಕಾಯಿಗೆ. ಅತಿ ಹೆಚ್ಚು ಮಳೆ ಆಯ್ತಲ್ಲ, ಅದಕ್ಕೋಸ್ಕರ ಯಾವುದೇ ರೀತಿಯ ಗಿಡ ಹಾಳಾಗಬಾರ್ದಂತ ಸ್ಪ್ರೇ ಮಾಡ್ತಿದ್ದಾರೆ. ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಕೃಷಿ ಮಾಡೋದ್ರಿಂದ ಯಾವುದೇ ರೈತರು ಸಹ ನಷ್ಟಕ್ಕೀಡಾಗಲ್ಲ, ಮತ್ತು ಯಾವುದೇ ಸರ್ಕಾರದ ಬೆಂಬಲ ಸಹ ಬೇಕಾಗೋದಿಲ್ಲ. ಅದಕ್ಕಾಗಿ ನಾನು ಹೇಳೋದು, ಕೃಷಿ ಮಾಡಿದ್ರೆ ಮಿಶ್ರ ಬೆಳೆಯನ್ನು ಮಾಡಿ, ಆವಾಗ ನಿಮಗೆ ಲಾಸ್ ಇರಲ್ಲ. ನೀವು ಯಾವಾಗಲೂ ಒಂದೇ ಬೆಳೆಯನ್ನು ಮಾಡ್ತಾಯಿದ್ರೆ ಒಂದು ಸಲ ರೇಟ್ ಇರುತ್ತೆ, ಒಂದು ಸಲ ರೇಟ್ ಇರಲ್ಲ. ಒಂದರಲ್ಲಿ ಇಲ್ಲಾಂದರೆ ಒಂದರಲ್ಲಿ ಮಿಶ್ರ ಬೆಳೆ ಮಾಡಿದ್ರೆ ನಿಮಗೆ ಲಾಭ ಸಿಗುತ್ತೆ. ಹಾಗಾಗಿ ನಾನು ಭಾಳ ಭಾಳ ಇರೋರು ಸಹ ಮಿಶ್ರ ಬೆಳೆ ಮಾಡಿದ್ರೆ ಸೂಕ್ತ ಅನ್ನಿಸ್ತಾ ನನ್ನ ಅನಿಸಿಕೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.